ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಇವತ್ತು ಡಿನ್ನರ್ಗೆ ಚಪಾತಿ ಮತ್ತು ಕಡಲೆಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಕಡಲೆಕಾಳು ಪಲ್ಯ ಯಾವ ಥರ ಮಾಡೋದು ತೋರಿಸ್ತೀನಿ. ಬಾಣಲೆ ಬಿಸಿಗಿಟ್ಟಿದೆ. ಇದಕ್ಕೆ ಒಂದು ಟೀ ಚಮಚದಷ್ಟು ಎಣ್ಣೆ ಬಿಸಿಯಾದಮೇಲೆ ಸಾಸಿವೆ, ಆಮೇಲೆ ಹಿಂಗೆ ಹಾಕೋತೀನಿ. ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕೋತೀನಿ. ಹುರ್ಕೊಳ್ಳೋಣ ಇದನ್ನ. ಈ ಕಡಲೆಕಾಳು, ನೆನೆಸಿರೋ ಕಡಲೆಕಾಳು ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸ್ಪ್ರೌಟ್ಸ್ ಬಂದಿದೆ. ಈಗ ಇದಕ್ಕೆ ಹುಣಸೆ ರಸ ಹಾಕೋಣ, ಆಮೇಲೆ ಬೆಲ್ಲ ಹಾಕ್ತೀನಿ. ಈಗ ಸ್ವಲ್ಪ ಕುದ್ದಮೇಲೆ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕಿದೆ ಹುಣಸೆಹಣ್ಣು. ಈ ಥರ ನೋಡಿದ್ರಲ್ಲ, ಈಗ ಇದಕ್ಕೆ ಬೇಸಿದ ಕಡಲೆಕಾಳು ಹಾಕೋತೀನಿ. ಇದೊಂದ್ಸಲ ಮಿಕ್ಸ್ ಮಾಡಿ ಇದಕ್ಕೂ ಸರಿ ಇದೆ. ಈ ಕಡೆಯಲ್ಲಿ ಹಸಿಮೆಣಸಿನ್ಕಾಯಿ ಆಲ್ರೆಡಿ ಹಾಕಿದ್ದೀನಿ ಒಗ್ಗರಣೆಗೆ. ಒಂದು ಕಾಲು ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಬಟ್ಲಷ್ಟು ಕಾಯಿ ತುರಿ, ಕಡಲೆಕಾಯಿ ಪಲ್ಯ ಇಸ್ ರೆಡಿ ಟು ಸರ್ವ್. ಈಗ ಇದು ಚಪಾತಿ ಜೊತೆ ಹಾಕೊಂಡು ತಿನ್ಬೋದು, ಈಗ ಇಲ್ಲ ಉಸ್ಲಿ ಥರ ಆದರೂ ತಿನ್ಬೋದು. ಈಗ ಚಪಾತಿ ಜೊತೆ ಕಡಲೆಕಾಳು ಪಲ್ಯ ರೆಡಿ ಇದೆ. ಇದು ಈಗ ತುಂಬ ಚೆನ್ನಾಗಿದೆ. ಇದು ಟ್ರೈ ಮಾಡಿ ನನ್ನ ಫೀಡ್ಬ್ಯಾಕ್ ಕೊಡಿ ಯಾವ ಥರ ಇದೆ ಅಂತ. ಆ್ಯಂಡ್ ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.